ಆತ್ಮೀಯ ವಿದ್ಯಾರ್ಥಿಗಳೇ ಪಾಲಕರೇ ಮುಖ್ಯ ಗುರುಗಳೇ ಶಿಕ್ಷಕರೇ ಈ ಒಂದು ಎಸ್ಎಸ್ಎಲ್ಸಿ ಪರೀಕ್ಷೆಯು ಕೋವಿಡ್ 19 ಒಂದು ಹಿನ್ನೆಲೆಯಲ್ಲಿ ಮುಂದೂಡಿರುವಂತದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ ಹಾಗೂ ಈ ಒಂದು ಕೋವಿಡ್ 19 ಹಿನ್ನೆಲೆಯಲ್ಲಿ ಈ ಒಂದು ಮಕ್ಕಳಿಗೆ ಪರೀಕ್ಷಾ ಕೇಂದ್ರವನ್ನು ಬದಲಾವಣೆ ಮಾಡುವಂತ ಅವಕಾಶವನ್ನು ಕೂಡ ಈ ಒಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಒದಗಿಸಿ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಈ ಒಂದು ಪರಿಶೃತವಾಗಿರುವಂತ ಒಂದು ಪ್ರವೇಶ ಪತ್ರಗಳನ್ನು ಶಾಲಾ ಹಂತದಲ್ಲಿ ಶಾಲೆಯ ಒಂದು ಲಾಗಿನ್ ನಲ್ಲಿ ಈಗಾಗಲೇ ಮಂಡಳಿ ಅಪ್ಲೋಡ್ ಅನ್ನು ಮಾಡಲಾಗಿದೆ ಆದರಿಂದ ಮುಖ್ಯ ಗುರುಗಳು ಈ ಒಂದು ಪರಿಶೃತ ಒಂದು ಪ್ರವೇಶ ಪತ್ರಗಳನ್ನು ಶಾಲಾ ಹಂತದ ಒಂದು ಲಾಗಿನ್ ನಲ್ಲಿ ಡೌನ್ಲೋಡ್ ಅನ್ನು ಮಾಡ್ಕೊಂಡು ಪರೀಕ್ಷೆಯನ್ನು ಬರೆಯುತ್ತಿರುವಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀಡುವಂತದ್ದು ಇದೆ ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಹಾಲ್ ಟಿಕೆಟ್ಸ್ ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಬೇಕು ಎಂಬುದನ್ನು ನಾನು ಲೈವ್ ಆಗಿ ಎಕ್ಸ್ಪ್ಲನೇಷನ್ ಅನ್ನು ಇಲ್ಲಿ ನಾನು ಮಾಡ್ತೀನಿ ಒಂದು ಕ್ಲಾರಿಟಿ ಇರಲಿ ಈ ಒಂದು ಆ ಒಂದು ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ಗಳನ್ನು ಶಾಲೆ ಮುಖ್ಯಸ್ಥರು ಮಾತ್ರ ಮಾಡ್ಕೊಳ್ಬೋದು ನಿಮ್ಮ ಒಂದು ಗೂಗಲ್ ಸರ್ಚ್ ಇಂಜಿನನ್ನು ಓಪನ್ ಮಾಡಬೇಕು ಮಾಡಿ KSEE ಅಂತ ನೀವು ಟೈಪನ್ನು ಮಾಡಿ ಸರ್ಚನ್ನು ಕೊಡಿ ಈ ರೀತಿ ನೀವು ಸರ್ಚನ್ನು ಕೊಟ್ಟಾಗ ನಿಮಗೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಒಂದು ವೆಬ್ಸೈಟ್ ಇರುತ್ತೆ ಇದನ್ನು ಓಪನ್ ಮಾಡಿದಾಗ ನಮಗೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಒಂದು ಹೋಮ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಲಾಗಿನ್ ಎಂಬ ಒಂದು ಲಿಂಕ್ ಇದೆ ಈ ಲಾಗಿನ್ ಎಂಬ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ SSLC ಶಾಲಾ ಲಾಗಿನ್ ಇದೆ BO ಲಾಗಿನ್ ಇದೆ EO ಲಾಗಿನ್ ಇದೆ ಇತರ ಪರೀಕ್ಷೆಗಳಂತ ಬರ್ತದೆ ಶಾಲಾ ಮುಖ್ಯ ಗುರುಗಳು ನೀವೇನು ಮಾಡಬೇಕು ಇಲ್ಲಿ SSLCಯ ಶಾಲಾ ಲಾಗಿನ್ ಎಂಬ ಆಪ್ಷನ್ಸನ್ನು ಇಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಈ ರೀತಿಯ ಸ್ಕ್ರೀನ್ ಓಪನ್ ಆಗ್ತದೆ ಇಲ್ಲಿ ಈಗಾಗಲೇ ನೀವು ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಹೊಂದಿರ್ತೀರಿ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಆಗಬೇಕು ಇಲ್ಲಿ ಕ್ಯಾಪ್ಷಾವನ್ನು ಕೂಡ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗ್ತದೆ ಈ ರೀತಿ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಎಂಟ್ರಿ ಮಾಡಿದಾಗ ನಮಗೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಸ್ಕೂಲ್ ಲಾಗಿನ್ ಓಪನ್ ಆಗ್ತದೆ ಇಲ್ಲಿ ಓಪನ್ ಆದ ನಂತರ ನಮಗೆ ಇಲ್ಲಿ ಮೆನು ಮೇಲೆ ಕ್ಲಿಕ್ ಮಾಡಬೇಕು ಮೆನು ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಹೋಮ್ ಇದೆ ವ್ಯೂ ಸೆಂಟರ್ ಲಿಸ್ಟ್ ಅಂತ ಒಂದು ಬರ್ತದೆ ಇಲ್ಲಿ ಮೂರನೇದು ಚೇಂಜ್ ಆಫ್ ಸೆಂಟರ್ SSLC 2020 ಅಂತ ಇದೆ ಸ್ಕೂಲ್ ವೈಸ್ ಮೈಗ್ರೇಟೆಡ್ ಕ್ಯಾಂಡಿಡೇಟ್ ಲಿಸ್ಟ್ ಬರ್ತದೆ ಅಡ್ಮಿಷನ್ ಟಿಕೆಟ್ ಫಾರ್ ಏಪ್ರಿಲ್ 2020 ಅಂತ ಇದೆ ಇಷ್ಟೊಂದು ಆಪ್ಷನ್ಸ್ಗಳು ಬರ್ತವೆ ಸೊ ನಾವು ಇಲ್ಲಿ ನೇರವಾಗಿ ಅಡ್ಮಿಷನ್ ಟಿಕೆಟ್ ಫಾರ್ ಏಪ್ರಿಲ್ 2020 ಅಂತ ನಾವಿಲ್ಲಿ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ ಮೂರು ಆಪ್ಷನ್ಸ್ ಬರ್ತವೆ ಒಂದು ಫೈನಲ್ ರಿವೈಸ್ಡ್ ಅಡ್ಮಿಷನ್ ಟಿಕೆಟ್ಸ್ ಎರಡನೇದು ಇನ್ ಮೈಗ್ರೇಟೆಡ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಟಿಕೆಟ್ ದಟ್ ಈಸ್ ಸೆಂಟರ್ ಮೂರನೇದು ರಿವೈಸ್ಡ್ ಇಂಡಿವಿಜುವಲ್ ಅಡ್ಮಿಷನ್ ಟಿಕೆಟ್ಸ್ ಅಂತ ನಾವು ಮೂರು ಆಪ್ಷನ್ಸ್ಗಳನ್ನು ಕಾಣ್ತೀವಿ ಒಂದು ನಾವು ಫೈನಲ್ ರಿವೈಸ್ಡ್ ಅಡ್ಮಿಷನ್ ಟಿಕೆಟ್ ಅಂತ ನಾವು ಕ್ಲಿಕ್ಕನ್ನು ಮಾಡಬೇಕು ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಸ್ಕೂಲ್ ಕೋಡ್ ಮತ್ತು ಡೌನ್ಲೋಡ್ಗೆ ಆಪ್ಷನ್ಸ್ ಇದೆ ಸೊ ಇಲ್ಲಿ ರಿಪೋರ್ಟ್ ಈಸ್ ಡೌನ್ಲೋಡಿಂಗ್ ಸೊ ಪ್ಲೀಸ್ ವೇಟ್ ಇಲ್ಲಿ ಒಂದು ಎರಡು ಮೂರು ಸೆಕೆಂಡ್ಗಳಲ್ಲಿ ಒಂದು ಇಲ್ಲಿ ರಿಪೋರ್ಟ್ ಡೌನ್ಲೋಡ್ ಆಗ್ತದೆ ಆತ್ಮೀಯರೇ ಟಿವಿಲ್ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ PDF ಫಾರ್ಮೆಟ್ನಲ್ಲಿ ಇದನ್ನು ಸುಲಭವಾಗಿ ನೀವು ಪ್ರಿಂಟನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಇಶ್ಯೂವನ್ನು ನೀವು ಮಾಡಬಹುದು ಇನ್ನು ಈ ಒಂದು ಅಡ್ಮಿಷನ್ ಟಿಕೆಟ್ಸ್ನಲ್ಲಿ ಎರಡನೇದಿದೆ ಇನ್ ಮೈಗ್ರೇಟೆಡ್ ಸೆಂಟರ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಟಿಕೆಟ್ ಅಂತ ನೀವು ಇದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಒಂದು ವೇಳೆ ಮೈಗ್ರೇಟೆಡ್ ಆಗಿದ್ದರೆ ಇಲ್ಲಿ ಮಕ್ಕಳ ಪಟ್ಟಿ ಬರ್ತದೆ ಹಾಲ್ ಟಿಕೆಟ್ ಕೂಡ ಇರುತ್ತೆ ಅದರ್ವೈಸ್ ನೋ ಸ್ಟೂಡೆಂಟ್ಸ್ ಆರ್ ಮೈಗ್ರೇಟೆಡ್ ಟು ದಿಸ್ ಸೆಂಟರ್ ಇಲ್ಲಿ ಯಾವ ಮಕ್ಕಳು ಮೈಗ್ರೇಟ್ ಆಗಿಲ್ಲ ಅಂತ ಇನ್ನು ಮೂರನೇ ಆಪ್ಷನ್ ಏನಿದೆ ರಿವೈಸ್ಡ್ ಇಂಡಿವಿಜುವಲ್ ಅಡ್ಮಿಷನ್ ಟಿಕೆಟ್ಸ್ ಇಲ್ಲಿ ರಿವೈಸ್ಡ್ ಇಂಡಿವಿಜುವಲ್ ಅಡ್ಮಿಷನ್ ಟಿಕೆಟ್ಸ್ ಇಲ್ಲಿ ನೀವೇನು ಮಾಡಬೇಕಾಗ್ತದೆ ರಿಜಿಸ್ಟ್ರೇಷನ್ ನಂಬರ್ ಇದೆ SATS ನಂಬರ್ ಸ್ಟೂಡೆಂಟ್ ನಂಬರ್ ಇವುಗಳನ್ನು ಎಂಟ್ರಿ ಮಾಡಿ ವ್ಯೂ ಮಾಡಿದರೆ ನಿಮಗೆ ಇಂಡಿವಿಜುವಲ್ ಫೈನಲ್ ಅಡ್ಮಿಷನ್ ಟಿಕೆಟ್ ಕೂಡ ಸಿಗ್ತದೆ ಸೊ ಮುಖ್ಯ ಗುರುಗಳಾದಂಥವರು ಅತ್ಯಂತ ಸುಲಭವಾಗಿ ಈ ಒಂದು ಪರಿಶೃತ ಪ್ರವೇಶ ಪತ್ರಿಕೆಯನ್ನು ಡೌನ್ಲೋಡನ್ನು ಮಾಡಿಕೊಂಡು ಪ್ರಿಂಟನ್ನು ಮಾಡಿಕೊಂಡು ಮಕ್ಕಳಿಗೆ ವಿತರಿಸುವಂಥದ್ದು ಇದನ್ನು ಕಾರ್ಯವನ್ನು ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಮುಖಾಂತರ ಕೂಡ ನಿರ್ವಹಿಸಬಹುದು ಧನ್ಯವಾದಗಳು